ओम गम गणपतये नमः। ओम गुम गुरुभ्यो नमः। गुरवे राघवेन्द्राय भारतीयतये नमः। गुरुभ्यो नमः। ओम योमा आग्ने भागिनकं संतमथा भागंचिके ऋषति अभागमग्ने तंकुरु मामग्ने भागिनं कुरु भाग्यदेवतायै नमः। ವೀಕ್ಷಕರಿಗೆಲ್ಲರಿಗೂ ಸಹ, ಕುಂಭರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ಮೊದಲ ಸಲ ಚಾನಲ್ ಬರ್ತಾ ಇದ್ದಾರೆ ಅಂದರೆ ದಯವಿಟ್ಟು ಮರದೆ ಕೆಡ ಸಬ್ಸ್ಕ್ರೈಬ್ ಅಂತ ಬಟನ್ನಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವೀಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವೀಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಡಿಯೋದ ವಿಚಾರ ಏನಪ್ಪಾ ಅಂದರೆ ಜೂನ್ ತಿಂಗಳು, ಬರುವ ಜೂನ್ ತಿಂಗಳಿಗೋಸ್ಕರ 2022 ಜೂನ್ ತಿಂಗಳಿಗೋಸ್ಕರ ಕುಂಭರಾಶಿಯವರಿಗೆ 4 ಎಚ್ಚರಿಕೆಗಳು. ದಯವಿಟ್ಟು 4 ತಪ್ಪುಗಳನ್ನು ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ ಮಾಡಬೇಡಿ ಅಂತ. ಗ್ರಹಗಳ ಸ್ಥಿತಿ, ಜೂನ್ 15 ತಾರೀಕು ಮಿಥುನ ರಾಶಿಗೆ ರವಿ ಹೋಗ್ತಾನೆ, 18 ವೃಷಭ ರಾಶಿಗೆ ಶುಕ್ರ ಬರ್ತಾನೆ, 26 ಮೇಷ ರಾಶಿಗೆ ಕುಜ ಬರ್ತಾನೆ. ಸೊ ಇದೆಲ್ಲದೂ ಸಹ ಕುಂಭರಾಶಿಯ ಮೇಲೆ ವಿಶೇಷ ಪರಿಣಾಮಗಳು ಬೀರ್ತಕ್ಕಂತಹ ಗ್ರಹಸ್ಥಿತಿಗಳು. ಸೊ ಮೊದಲನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ, ಹೆಂಡತಿಯ ತವರು ಮನೆಯ ವಿಚಾರವಾಗಿ ಸಮಸ್ಯೆಗಳು ಜಗಳಗಳು ಬರ್ತದೆ. ಅಥವಾ ಕುಂಭರಾಶಿಯ ಸ್ತ್ರೀಯರಾದರೆ ಗಂಡನ ಅಪ್ಪ ಅಮ್ಮ ಇರ್ತಾರಲ್ಲ, ಅತ್ತೆ ಮಾಮ ಇರ್ತಾರಲ್ಲ, ಏನೋ ಒಂದು ಮಾತು ಹೇಳಿದ್ರು ಬಂತು, ಏನೋ ಆಯಿತು. ಸೊ ಆ ಥರ ಇಲ್ತೋ ಕುಂಭರಾಶಿಯ ಗಂಡ ಆದರೆ ಗಂಡ ಹೆಂಡತಿಯ ತವರು ಮನೆಯ ವಿಚಾರವಾಗಿ ಅಲ್ಲಿಂದ ಯಾವುದೋ ಒಂದಿಷ್ಟು ವಿಚಾರಗಳು, ಅದನ್ನು ಯಾಕೆ ಇಲ್ಲಿ ಈ ಥರ ಬರ್ತೀಯ ಅಂತನೋ, ಅಥವಾ ಅವ್ರ ಬಗ್ಗೆ ನಾವು ಯಾಕೆ ಇಷ್ಟು ಥರ ಕೆಡಿಸ್ಕೊತಾ ಇದ್ದೀವಿ ಅಂತನೋ, ಅಥವಾ ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಅವರೇನು ಸರಿಯಾದ ರೆಸ್ಪಾನ್ಸ್ ಮಾಡಲಿಲ್ಲ ಅಂತನೋ, ಸೊ ನೀವು ಹೇಳ್ದಂಗೆ ಅವ್ರು ಕೇಳಲಿಲ್ಲ ಅಂತನೋ, ಅಥವಾ ಅವ್ರು ಹೇಳ್ದಂಗೆ ನೀವು ಕೇಳಬೇಕಾದ ಪರಿಸ್ಥಿತಿ ಬಂತು ಅಂತನೋ, ಏನೋ ಒಂದು ವಿಚಾರವಾಗಿ ಹೆಂಡತಿಯ ತವರು ಮನೆಯ ವಿಚಾರವಾಗಿ, ಅಥವಾ ಗಂಡಂಗಾದರೆ ಅದು ಸ್ತ್ರೀಯರಿಗಾದರೆ ಗಂಡನ ಅಪ್ಪ ಅಂದರೆ ಮನೆಯಲ್ಲಿ ಅತ್ತೆ ಮಾವನ ವಿಚಾರವಾಗಿ ಸಮಸ್ಯೆಗಳು ಜಗಳ ಮನಸ್ತಾಪಗಳು ಜಾಸ್ತಿ ಆಗಲಿದೆ ಅಂತ ಕಂಡುಬರ್ತಾ ಇದೆ. ಇದು ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಂತಾರೆ ನೋಡ್ರಿ. ಬಹಳ ಮುಖ್ಯವಾಗಿ ಕಾಲಭೈರವೇಶ್ವರನ ಆರಾಧನೆ, ಕುಜನ ಆರಾಧನೆ ಆದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಲ್ವಾ. ಸೊ ನಾವು 30 ತಾರೀಕು ಸೋಮವಾರ ಅಮಾವಾಸ್ಯ ದಿವಸ ಮಹಾಕಾಲ ಭೈರವೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ, ಹಾಗೂ ಕಾಶಿಯಿಂದ ಉತ್ತರ ಭಾರತದಲ್ಲಿರುವಂತಹ ಕಾಶಿಯಿಂದ ಅಭಿಮಂತ್ರಿತ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಅಭಿಮಂತ್ರಿದಂತಹ ಕಾಶಿದಾರ ಕಾಲಭೈರವೇಶ್ವರನ ಸನ್ನಿಧಿಯಲ್ಲೇ ಕೊಡ್ತಕ್ಕಂಥ ಬೇರೆ ಎಲ್ಲೂ ಕೊಡಲ್ಲ ಇದನ್ನು. ಸೊ ಕಾಶಿ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದ್ರಲ್ಲ, ಸೊ ಅಲ್ಲೇ ಅಭಿಮಂತ್ರಿ ಪೂಜೆ ಮಾಡಿ ಅಲ್ಲಿಂದ ಇಲ್ಲಿ ತಂದು 30 ತಾರೀಕು ಇಲ್ಲಿಟ್ಟು ಇಲ್ಲಿ ಕಾಲಭೈರವೇಶ್ವರ ಹೋಮದಲ್ಲಿ ಅಭಿಮಂತ್ರಿ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸ್ಪೀಡ್ ಪೋಸ್ಟಲ್ಲಿ ಇದನ್ನು ಕಳಿಸ್ಕೊಡ್ತೇವೆ. ಲೈವಲ್ಲಿ ಹೆಸರು ಸಂಕಲ್ಪ ಆಗುತ್ತೆ, ಇಡೀ ಹೋಮ ನೀವು ಲೈವ್ ನೋಡ್ತೀರಾ. ಸಂಕಲ್ಪ ಸಭೆಗೆ ಹೆಸರು ಕೊಡೋದು ಸ್ಕ್ರೀನ್ ಇರತಕ್ಕಂಥ ನಂಬರ್ಗೆ ಡೀಟೇಲ್ಸ್ನ ಬೇಗ ವಾಟ್ಸಪ್ ಮಾಡಿ. ಜೊತೆಗೆ ಕುಜನ ಆರಾಧನೆ ಆಗಬೇಕಾದ್ರಿಂದ ನಾವು ಅವತ್ತಿನ ದಿವಸ ಸಹಸ್ರ ಕುಜಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವಾಗ್ತದೆ, ಕುಜಶಾಂತಿ ಆಗ್ತದೆ, ಕುಜದೋಷ ಇದ್ದರೂ ಪರಿಹಾರ ಆಗಲಿ. ಸೊ ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮವನ್ನು ಕಳಿಸ್ಕೊಡ್ತೇವೆ ನಿಮಗೆ. ಡೈಲಿ ಹಣೆಗೆ ಹಚ್ಕೊಳ್ಳಿ, ಖಂಡಿತವಾಗಿ ಮನೆ ರೆಗ್ಯುಲರ್ ಹಚ್ಕೊಳ್ಳೋಕೆ ಹೇಳಿ, ಶಾಂತವಾಗಿರಲಿ ಪರಿಸ್ಥಿತಿ. ಎರಡನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಕಾಲು ನೋವು ಅಥವಾ ಕಾಲು ಗಂಟು ನೋವು ಅಥವಾ ಕಾಲು ಉಣ್ಕೋದು ಇವೆಲ್ಲ ಜಾಸ್ತಿ ಕಾಲಿಗೆ ಸಂಬಂಧಪಟ್ಟಂಥದ್ದು. ವಿಶೇಷವಾಗಿ ಗಂಟು ಮೊಣಕಾಲು ಗಂಟು ಕೆಳಗಡೆ ಅಥವಾ ಕಾಲು ಗಂಟು ಇರ್ತದಲ್ಲ, ಸೊ ಅಲ್ಲ ಕಾಲಿಗೆ ಸಂಬಂಧಪಟ್ಟಂತಹ ನೋವು. ನಾನು ಆ್ಯಕ್ಚುಲಿ ಎಡಗಾಲು ಅಂತಲೇ ಹೇಳಬೇಕು, ಬಟ್ ಇರಲಿ, ಯಾವುದು ಕಾಲು ಬೇಕಾದಾಗಿರ್ಬೋದು, ವ್ಯತ್ಯಾಸ ಆಗ್ಬೋದು ಅದರಲ್ಲಿ. ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕುಂಭರಾಶಿಯರಿಗೆ ಜೂನ್ ತಿಂಗಳಲ್ಲಿ ಹೇರಳವಾಗಿ ಕಂಡು ಬರ್ತಾ ಇದೆ. ಏನೋ ಹೇರಳವಾಗಿ ಕಂಡು ಬರ್ತಾ ಇದೆ. ಸೊ ವಿಶೇಷವಾಗಿ ಆರಾಧನೆ ಬೇಕಾಗಿದೆ ಅಲ್ವಾ, ಪ್ರಾರ್ಥನೆ ಮಾಡ್ಕೊಳ್ಳಿ. ಏನೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರವಾಗಲಿ. ಕಾಲಭೈರವೇಶ್ವರನ ಒಂದು ಆರಾಧನೆ, ಸಹಸ್ರ ಕುಜಶಾಂತಿ ಹೋಮದ ಭಸ್ಮವನ್ನು ಧಾರಣೆ, ಈ ತಾಯಿತವನ್ನು ನೀವು ಕಟ್ಕೊಳ್ತಕ್ಕಂಥದ್ದು ಕುತ್ತಿಗೆಯಲ್ಲಿ, ಬಲಗೈ ತೋಳಲ್ಲಿ, ಕೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು ಉತ್ತಮ. ಸಮಸ್ಯೆ ಸ್ವಲ್ಪ ಅದು ಕಂಟ್ರೋಲ್ ಮಾಡುತ್ತೆ. ಡೈಲಿ ನೀವು ನಿಮ್ಮ ಹಣೆಯ ಮೇಲೆ ಈ ಒಂದು ಹೋಮದ ಭಸ್ಮ ಇದ್ದಾಗ ಶರೀರ ರಕ್ಷಣೆ ಆಗ್ತದೆ. ಮೂರನೆಯ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನೀವೆಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ, ಅಥವಾ ನೀವೆಲ್ಲಿ ವ್ಯಾಪಾರ ಬಿಸ್ನೆಸ್ ಏನು ಮಾಡ್ತಿದ್ದೀರೋ ಅಲ್ಲಿ ಹಣದ ವಿಚಾರವಾಗಿ ಜಗಳ ಆಗ್ತದೆ ಅಂತ ಕಂಡು ಬರ್ತಾ ಇದೆ. ಹಣದ ವಿಚಾರವಾಗಿ ಜಗಳ, ಅದು ಮಾಸಾಂತ್ಯಕ್ಕೆ ಸರಿದಂತೆ ಪಕ್ಕ ಗ್ಯಾರಂಟಿ ಮಿಸ್ ಇಲ್ಲ ಅಂತ. ಸೊ ಮೊದಲೇ 2 ವಾರಗಳಾದ್ರು ಹೆಂಗಾದ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೋದೇನೋ. 3ನೇ ವಾರ 4ನೇ ವಾರ ಎಂಡ್ ಆದಂಗೆ ಆದಂಗೆ ಮಂತ್ ಎಂಡ್ ಹೋದಂಗೆ ಹಣದ ವಿಚಾರವಾಗಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಹಣದ ವಿಚಾರವಾಗಿ ಇಲ್ಲ, ಇದರಲ್ಲಿ ಪಕ್ಕ ಜಗಳ ಆಗೋ ಸಾಧ್ಯತೆ. ಮೋಸ್ಟ್ ಪ್ರಾಬಬ್ಲಿ ಮೊದಲನೇ ತಿಂಗಳು ಮೊದಲನೇ ವಾರ 2ನೇ ವಾರದಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ, ಆಗಿಲ್ಲ ಅಂದರೆ 3ನೇ ವಾರದಲ್ಲಂತೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ.
ಅಥವಾ ಮೊದಲೇ ಆಗಿರೋದು ಸ್ವಲ್ಪ ಏನೋ ಹೊಗೆ ಆಡ್ತಾ ಇರತ್ತೆ, ಆಮೇಲೆ ಗೊತ್ತಾಗತ್ತೆ. ಸೊ ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಬಹಳ ಪ್ರಶಾಂತವಾಗಿರಿ. ಹಣಕಾಸಿನ ವಿಚಾರವಾಗಿ ಯಾವುದು ಜವಾಬ್ದಾರಿಗಳನ್ನ ತೊಗೊಳಕ್ಕೆ ಹೋಗಬೇಡಿ, ಅಥವಾ ಯಾವುದೇ ಎಲ್ಲಿ ಯಾವ ಬಿಸ್ನೆಸ್ ವಿಚಾರದಲ್ಲೂ ನೀವು ದುಡ್ಡು ಹಣದ ಹೂಡಿಕೆಯ ವಿಚಾರದಲ್ಲಿ ಅಥವಾ ಯಾರಿಗಾದ್ರು ಸಾಲ ಕೊಡ್ತಾಯಿದ್ರೆ ಅಥವಾ ಯಾರ ಥರ ಸಾಲ ತೊಗೊಳ್ತಾ ಇದ್ದೀರಾ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾಯಿದ್ದೀರಾ, ದುಡ್ಡಿನ ವಿಚಾರ ಮಧ್ಯದಲ್ಲಿ ಬಂತು ಅಂದರೆ ಜಗಳ ಆಗ್ಬೋದು. ಸೊ ಆದ್ದರಿಂದ ಭಾಳ ಕೇರ್ಫುಲ್ ಆಗಿರ್ಬೇಕು, ನೀವು ಸಿಕ್ಕಾಬಿಡ ಕೇರ್ಫುಲ್ ಆಗಿರ್ಬೇಕು. ಹಣಕಾಸಿನ ವಿಚಾರವಾಗಿ ಉದ್ಯೋಗ ಸ್ಥಳದಲ್ಲಿ ಜಗಳ ಆಗ್ಬಿಡತ್ತೆ, ಅಥವಾ ಮನೆಯಲ್ಲಿ ನೀನು ಈ ಕೆಲಸ ಬಿಡು ಅಂತನೋ, ಅಥವಾ ನೀ ಈ ಬಿಸ್ನೆಸ್ ಬಿಡು ಬೇರೆ ಬಿಸ್ನೆಸ್ ಮಾಡು ಅಂತನೋ, ಅಥವಾ ಈ ಕೆಲಸ ಬಿಡು ಬೇರೆ ಕಡೆ ಕೆಲಸ ಹುಡುಕು ಅಂತನೋ, ಮನೆಯಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಆ ವಿಚಾರವಾಗಿ ನೀವು ಕೆಲಸ ಮಾಡುವ ವಿಚಾರವಾಗಿ ಮನೆಯಲ್ಲಿ ಜಗಳ ಆಗ್ಬೋದು. ಸಡನ್ನಾಗಿ ನಿಮಗೆ ಏನಿದ್ದಕ್ಕಿದೆ ಅಂತ ನನ್ನ ಕೆಲಸದ ಮೇಲೆ ಯಾಕೆ ಬಂತು ಕಣ್ಣು, ಅಥವಾ ನನ್ನ ಬಿಸ್ನೆಸ್ ಮೇಲೆ ಯಾಕೆ ಬಿತ್ತು, ಈ ಮನೆಯವ್ರು ಯಾಕೆ ಈ ಥರ ಶುರು ಮಾಡಿಕೊಂಡ್ರು ಅಂತ ಈ ಥರ ಅನಿಸ್ಬೋದು ನಿಮಗೆ. ಸೊ ಇದು ಸಾಧ್ಯತೆ ತೀರಾ ಜಾಸ್ತಿ ಇದೆ. ಇನ್ನು ನಾಲ್ಕನೇ ಹಾಗೂ ಕೊನೆಯ ಎಚ್ಚರಿಕೆ ನಿಮಗೆ ಕುಂಭರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಒಂದೊಳ್ಳೆ ಜಾಗದಲ್ಲಿ ಸುಳ್ಳು ಹೇಳ್ಬಿಟ್ಟು ಸಿಗಾಕೊಂಬಿಡ್ತೀನಿ, ಒಳ್ಳೆ ಜಾಗದಲ್ಲಿ ಸುಳ್ಳು ಹೇಳಿ ಸಿಕ್ಕಾಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಈಗ ಮೂರನೇ ಒಂದು ಸಮಸ್ಯೆ ಹೇಳಿದ್ನಲ್ಲ, ಉದ್ಯೋಗ ಜಾಗದಲ್ಲಿ ಅಥವಾ ವ್ಯಾಪಾರ ಜಾಗದಲ್ಲಿ ಹಣದ ವಿಚಾರವಾಗಿ ಜಗಳ ಮನಸ್ತಾಪ ಸಾಧ್ಯತೆ ಹೇಳಿದ್ನಲ್ಲ, ಇದು ತಕ್ಕ ಮಟ್ಟಿಗೆ ಸಾಲ್ವ್ ಮಾಡಬಹುದು. ಹೇಗೆ? ಮೇ 30ನೇ ತಾರೀಕು ಸೋಮವಾರ ಅಮಾವಾಸ್ಯೆ ಏನಿದೆಯಲ್ಲ, ಅಮಾವಾಸ್ಯೆ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಮಹಾಪ್ರತ್ಯಂಗಿರ ಅಂದರೆ ಒಂದೇ ಸಂಕಲ್ಪ ಸೇವೆ, ಸಹಸ್ರ ಕುಜಶಾಂತಿ ಹೋಮ, ಕಾಲಭೈರವೇಶ್ವರ ಹೋಮ, ಆಮೇಲೆ ಅಮಾವಾಸ್ಯೆ ವಿಶೇಷ ಮಹಾಪ್ರತ್ಯಂಗಿರ ಹೋಮ ಎಲ್ಲ ಮಾಡಿ ಇದೊಂದು ತಾಯಿತ ಕಳಿಸ್ತೇವೆ. ಈ ತಾಯಿತಲ್ಲಿ ಎಲ್ಲ ಹೋಮಗಳ ಬಸ್ ಮಂದೇನೋ ಶಕ್ತಿ ಇರ್ತದೆ, ಇದನ್ನು ನೀವು ಕಟ್ಕೊಳ್ತಕ್ಕ ಕುತ್ತಿಗೆಯಲ್ಲಿ ಅಥವಾ ತೋಳಲ್ಲಿ ಅಥವಾ ಕೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು. ಇದರಿಂದ ಏನು ಸಾಧ್ಯ? ನಿಮ್ಮ ಒಂದು ಈ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಜಗಳ, ಮನಸ್ತಾಪ ಇದೆಲ್ಲ ಕಡಿಮೆ ಆಗಿ ನಿಮಗೊಂದು ರಕ್ಷಣೆ ಸಿಗ್ತದೆ, ಮನೋರಕ್ಷಣೆ ಸಿಗ್ತದೆ. ಆಯಿತಾ? ಒಳ್ಳೆಯದಾಗಲಿ. ನಾಲ್ಕನೇ ಎಚ್ಚರಿಕೆ ಏನಪ್ಪ, ಒಂದೊಳ್ಳೆ ಜಾಗದಲ್ಲಿ ಸುಳ್ಳು ಹೇಳ್ತೀರಾ ಸಿಗಾಕಂತೀರಾ ಅಂತ. ಆದ್ದರಿಂದ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಪೂಜೆ ಪುನಸ್ಕಾರಕ್ಕಿಂತ ಸುಳ್ಳು ಹೇಳೋದು ಬಿಟ್ಬಿಟ್ರೆ ಒಳ್ಳೆಯದು. ಸೊ ಕುಂಭರಾಶಿಯರು ಸುಳ್ಳು ಹೇಳದೆ ಇದ್ದರೆ ಒಳ್ಳೆಯದು. ನೀವು ಬರೆದಿಟ್ಕೊಂಬಿಡಿ, ಜೂನ್ ತಿಂಗಳಲ್ಲಿ ನೀವು ಏನು ಸುಳ್ಳು ಹೇಳ್ತೀರಾ ಸಿಗಾಕೊಂಬಿಡ್ತೀರಾ. ಏನು ಸುಳ್ಳು ಹೇಳ್ದಿದ್ರು ಒಳ್ಳೆಯದು, ಸತ್ಯವನ್ನೇ ಹೇಳಿದ್ರು ಒಳ್ಳೆಯದು. ಸರ್ ನೀವು ಹಂಗೆ ಹೇಳ್ಬಿಡ್ತೀರಾ, ಅನಿವಾರ್ಯ ಕೆಲವು ಕಡೆ ಸುಳ್ಳು ಹೇಳಬೇಕಾಗತ್ತೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಅದನ್ನೇ ಬಿಟ್ಟು ವಿಚಾರ. ಬಟ್ ನನ್ನ ಕೇಳಿದ್ರೆ ಸುಳ್ಳು ಹೇಳ್ಬಿಟ್ಟು ಸುಳ್ಳು ಹೇಳಿದ್ರೆ ಸಿಗಾಕಂತೀರಾ, ಪಕ್ಕಾ ಮಿಸ್ಸೇ ಇಲ್ಲ ಅದರಲ್ಲಿ. ಸೊ ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಚಂದ್ರನಿಗೆ ಆರಾಧನೆ ಮಾಡಬೇಕು, ಗುರು ಶನಿಗೂ ಆರಾಧನೆ ಮಾಡಬೇಕು. ಸೊ ನಾವು ಗುರು ಶಾಂತಿ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಶನಿ ಶಾಂತಿ ಹೋಮ ಮಾಡ್ತೇವೆ. ಗೊತ್ತಲ್ವಾ, ಗುರು ಶಾಂತಿ 108 ಸಂಖ್ಯೆಯಲ್ಲಿ ಗುರು ಶಾಂತಿ, 108 ಸಂಖ್ಯೆಯಲ್ಲಿ ಶನಿ ಶಾಂತಿ ಎಲ್ಲ ಆಗ್ತದೆ. ಸೊ ಜೊತೆ ಮಹಾನವಗ್ರಹ ಶಾಂತಿ, ರಾಹುಕೇತು ಶಾಂತಿ ಎಲ್ಲ ಆಗ್ತದೆ. ಸೊ ವಿಷಯ ಅದ್ರ ಜೊತೆಗೆ ಇದೆಲ್ಲ ಹೋಮಗಳು. ಆಮೇಲೆ ಅವಿವಾಹಿತ ಕುಂಭರಾಶರಿಗೆ ಗುರುಬಲ ಇದೆ. ಸೊ ವಿವಾಹಕ್ಕೆ ಪ್ರಯತ್ನ ಮಾಡಿ. ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಆ ಹೋಮವನ್ನು ಮಾಡಿ ಅದರ ಕುಂಕುಮಾರ್ಚನೆ ಪ್ರಸಾದ ಕೊಡ್ತೇವೆ. ಸೊ ಎಲ್ಲ ಹೋಮಗಳ ಭಸ್ಮ ಹಾಗೂ ಅಭಿಮಂತ್ರದ ಕುಂಕುಮ ಡೈಲಿ ಹಣೆಗೆ ಹಚ್ಕೊಳ್ಳಿ, ಹಾಗೂ ಈ ಒಂದು ತಾಯಿ ತನ ಕೊಡೋದನ್ನು ಕುತ್ತಿಗೆಯಲ್ಲೋ ಕೈಗೆ ತೊಳಲಲ್ಲ ಬಳಗೆ ತೊಳಲ್ಲ ಕಟ್ಕೊಳ್ಳಿ. ಅಕಸ್ಮಾತ್ ದಂಪತಿಗಳು ಗಂಡ ಹೆಂಡತಿ ಜಗಳ ಜಾಸ್ತಿ ಇದ್ದರೆ ಗಂಡ ಒಂದು ಹೆಂಡತಿ ಒಂದು ಇಬ್ಬರು ಒಂದೊಂದು ತಾಯಿ ತಾ ಕಟ್ಕೊಳ್ಳಿ, ಒಳ್ಳೆಯದಾಗಲಿ. ಒಂದು 48 ದಿನಗಳ ಕಾಲ ಅಥವಾ 28 ದಿನಗಳ ಕಾಲ ಇದರ ಧಾರಣೆ ನಿಮಗೆ ಶುಭ ರಕ್ಷಣೆಯನ್ನು ಕೊಡುತ್ತೆ. ಗೊತ್ತಾಯ್ತಲ್ವಾ? ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕುಂಭರಾಶಿಮ್ಮ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮತ್ತೆ ಸಂಕಲ್ಪ ಆಗುತ್ತೆ ಅವತ್ತು ಬೆಳಗ್ಗೆ, ಇಡೀ ಹೋಮ ನೀವು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ಇದೆಲ್ಲ ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಒಳ್ಳೆಯದಾಗಲಿ. ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ನೋಡಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.